नीला नीला प्लीज फोन इडबेड़ा नीला प्लीज समाधान नन मात केळु प्लीज फॉर गॉड्स सेक प्रति सल हीगे आगतल्ल याके अर्जुन डैड मॉम ಏನಾಯ್ತು ಯಾಕೆ ಸ್ಟೆನ್ಸ್ ಆಗಿದ್ಯಾ ಏನಾಯ್ತು ಅರ್ಜುನ್ ಏನ್ ವಿಷಯ ಏನ್ಲ ಮಾಮ್ ಅದೇನ್ ವಿಕ್ಟರ್ ಏನೋ ಮನೆಯಿಂದ ನೀನು ಓಡ್ ಬಂದೆ ಅಂತಂದ ಮತ್ತೆ ಡ್ರೈವರಿಗೆ ಫೋನ್ ಮಾಡಿದ್ರೆ ನೀವು ಇಲ್ಲಿದ್ದೀರಾ ಅಂತಂದ ಎವ್ರಿಥಿಂಗ್ ಓಕೆ ನೋಡು ನಿಜ ಏನು ಅಂತ ಹೇಳು ಅಂಡರ್ಸ್ಟುಡ್ ರೋಜಾ ತಾನೇ ಕಾರಣ ಅವಳಿಗೋಸ್ಕರ ನೀವಿಬ್ರು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದೀರಾ ಅಲ್ವಾ ಇಲ್ಲ ಮಾಮ್ ಅದು प्लीज अंजना स्टॉप इट ಎಲ್ಲದಕ್ಕೂ ರೋಜಾನೇ ಕಾರಣ ಆಗಿರಲ್ಲ ರಾಜೀವ್ ನಾನು ಹೇಳ್ತಿದಿನಲ್ಲ ಐ ನೋ ಇದೆಲ್ಲ ರೋಜಾ ಇಂದನೇ ಆಗ್ತಿರೋದು ನಮ್ಮ ಮನೆ ಕಾಲ್ ಇಟ್ಟಾಗ್ಲಿಂದ ನಮ್ಮ ಎಲ್ಲರ ನೆಮ್ಮದಿನೂ ಹಾಳು ಮಾಡ್ಬಿಟ್ಟಿದ್ದಾಳೆ ಅಂಜನಾ ಪ್ಲೀಸ್ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಮಾಮ್ ಡ್ಯಾಡ್ ಇದು ರೋಜಾ ಅಥವಾ ಆದಿ ವಿಷಯ ಅಲ್ಲ ಅದು ಹಾಗಾದ್ರೆ ಯಾರ ಬಗ್ಗೆ ನಾನು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಎಲ್ಲ ಸರಿ ಇದೆ ತಾನೇ ನನಗೇನು ಆಗಿಲ್ಲ ನಾನು ನಾನು ಸಂತೋಷವಾಗಿಲ್ಲ ಹಾ ನೀವು ಯಾವಾಗ ನೋಡಿದ್ರು ಆ ಬ್ರೋ ಬಗ್ಗೆನೇ ಯೋಚಿಸ್ತಾ ಇರ್ತೀರಾ ನನ್ನ ಬಗ್ಗೆ ನಿಮ್ಮಿಬ್ಬರಿಗೂ ಚಿಂತೆನೇ ಇಲ್ಲ ಐ ಮೀನ್ ನೀವು ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ ಸಾಕು ಓಕೆ ಪ್ಲೀಸ್ ಅರ್ಜುನ್ ಏನಾಯ್ತು ಅವನಿಗೆ ನಾನು ನೋಡ್ತೀನಿ What the hell are you doing, Roja? गेलो दे किस्तों नत्रे दली दिया ये क्या की दला? केल्सा मारक बंदी दिया दर मेल मात्रा फोकस मारो ऑल राइट? जस्ट एंड जस्ट निंगुरी मेल फोकस मारो। इतनी क्यों मातार थी दीरा? बाई पंडक मातार थी दीरा ना? What? निंगे ना दर तले कटी दिया? ना नम डील बजे मातार। तले सरिया की दे। आदर निंग तले सरिया की लान स्थित है। हूडाज मन कल बिका मध्य जगड़ाबाड़ी आदित्यन मेले रिवेंज तक मद्वे आगे अंत मर्तोगिदे अथवा रोजा ननगेनु गोत्ते इल्ल अन्नो हागे याक बिहेव माड्तिद्या दूर होगी नीवु नीवु एनु माताड्तिदिरो ननगे ओंदु अर्थ आग्तिल्ल रोजा नीवु नन्न मातु केळि ಆದಿತ್ಯನ ನನ್ನಿಂದ ಯಾರು ದೂರ ಮಾಡಕಾಗಲ್ಲ ನಮ್ಮ ಸಂಸಾರನ ಯಾರು ಓಡಿಯಕಾಗಲ್ಲ ಯಾಕ್ ನೀನು ಸಡನ್ ಆಗಿ ಸತಿ ಸಾವಿತ್ರಿ ತರ ಆಡ್ತಿದ್ಯಾ ನಿನ್ನ ಆಕ್ಟಿಂಗ್ ಇಲ್ಲಿ ಯಾರು ನೋಡ್ತಿಲ್ಲ ಯಾರಾದರೂ ಇದರ ಇಲ್ಲಿ रोजा ऐम रिली रिली सॉरी आदित्य इल्लिदाने अंत गोत्तिरलिल्ल आदित्य आदित्य इवरेल्ल सेरि नम्म अप्पन किडनैप माडिदारे नम्म अप्प इवर हत्रने इद्दारे इट्स ओके रोजा नीन ओवर आक्टिंग माडो आवश्यकते इल्ल यारगोस्कर प्लान एक्सिक्यूट माडबेकु अंतिद्वो अवरु इल्ले इद्दारे अंड यारिंद नावु प्लान एक्सिक्यूट माडकागिल्वो अवरु इल्ले इद्दारे फॉरगेट इट फोन अल्वा बरक नाने कर्स आदित्य निज हे ड्रामा नन साक अदे सीरियस हेल्ती ड्रामा मुक्सण रोजा
ಈಗ ನೀನು ಯಾವ ಪಾರ್ಟಿಲೋ ಹಾಗೆಲ್ಲ ಆಡಬೇಕಾಗಿಲ್ಲ, ಯಾವ ಪ್ರಸಾದದಲ್ಲೂ ವಿಷ ಬೆರೆಸಬೇಕಾಗಿಲ್ಲ. ಇಟ್ಸ್ ಆಲ್ ಓವರ್. ಶಟ್ ಅಪ್. ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಮೊದಲು ಹೇಳಿ. ಅಪ್ಪ ಅಪ್ಪ ಅಪ್ಪ, ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ರೋಜಾ. ನಮ್ಮ ಪ್ಲಾನ್ ಯಾಕೆ ಫ್ಲಾಪ್ ಮಾಡಿದೆ ಅದನ್ನ ಹೇಳು ಫಸ್ಟ್. ಗಾಡ್ ಡ್ಯಾಮ್ ಇಟ್, ಇಷ್ಟು ದೂರ ಬಂದು ಯಾಕೆ ಹಿಂಗೆ ಆಡ್ತಿದ್ಯಾ? ವೈ ಆರ್ ಯು ಸ್ಟ್ರೆಚಿಂಗ್ ದಿಸ್? ನಿಲ್ಸು ನಿನ್ನ ನಾಟಕ. ಇಟ್ಸ್ ಆಲ್ ಓವರ್. ಆದಿತ್ಯ, ಅಪ್ಪ ಇವ್ರ ಹತ್ರನೇ ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ. ಆದಿತ್ಯ ಸುಳ್ಳು, ಇದ್ಯಾವ ಹೊಸ ನಾಟಕ ನಿಂದು? ರೋಜಾ, ಆದಿತ್ಯನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ರೋಜಾ ಇಂದ ದೂರ ಇರೋ, ಇಲ್ಲಾಂದ್ರೆ ಏನ್ ನಡೆಯುತ್ತೋ ನನಗೆ ಗೊತ್ತಿಲ್ಲ. ರೋಜಾ ಪ್ಲೀಸ್, ನನಗೆ ಏನಾಗ್ತಿದೆ ಅಂತ ಎಲ್ಲ ಹೇಳ್ತೀನಿ. ಆದಿತ್ಯ, ನಾನು ಇದನ್ನೇ ಹೇಳಕ್ಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ. ನಿಮಗೆ ನೆನಪಿದೆಯಾ, ಮದುವೆ ದಿನ ನನಗೊಂದು ಮೆಸೇಜ್ ಬಂದಿತ್ತು. ಆ್ಯಂಡ್ ಆ ಮೆಸೇಜ್ ಓದಿ ನಾನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಕರೆಂಟ್ ಹೊರಟೋಯ್ತು, ಅದೇ ಟೈಮಲ್ಲಿ ಮನೆಗೊಂದು ಗಿಫ್ಟ್ ಬಂತು. ಆ ಮೆಸೇಜ್ನಲ್ಲಿ ಏನಿತ್ತು ಗೊತ್ತಾ? ಯಶ್ ಮತ್ತೆ ಪೂಜಾನ್ ಕೊಂದಿದ್ ನೀವಂತ. ಆಗ ನನಗೇನು ಅರ್ಥನೇ ಆಗಲಿಲ್ಲ. ಅದಾದ್ಮೇಲೆ ತುಂಬ ಮೆಸೇಜ್ಗಳು ಬರಕ್ಕೆ ಶುರುವಾಯ್ತು. ಇವ್ರು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡಕ್ಕೆ ಶುರು ಮಾಡಿದ್ರು. ಆದಿತ್ಯ, ಈಗ ಇವರು ನಮ್ಮ ಅಪ್ಪನ ಸಾಯಿಸಕ್ಕೆ ಹೊರಟಿದ್ದಾರೆ. ರೋಜಾ, ಇದೇನಿದು ಹೊಸ ನಾಟಕ? ಯಾವ ಮೆಸೇಜಸ್ ಬಗ್ಗೆ ಮಾತಾಡ್ತಿದ್ಯಾ? ಈಗ ನೀವು ನಾಟಕ ನಿಲ್ಲಿಸಬೇಕಾಗಿರೋದು. ಆದಿತ್ಯ, ಇವ್ರ ಜೊತೆ ಒಬ್ಳು ಹೆಂಗಸು ಇದ್ದಾಳೆ, ಅವಳು ನನಗೆ ಪದೇ ಪದೇ ಮೆಸೇಜ್ ಮಾಡಿ ಬೆದರಿಕೆ ಹಾಕ್ತಿದ್ಲು. ಇವ್ರು ನಮ್ಮನ್ನ ಬೇರೆ ಮಾಡಕ್ ನೋಡ್ತಿದ್ದಾರೆ, ನಮ್ಮ ಕುಟುಂಬನ ಓಡಿಯೋ ಪ್ಲಾನ್ ಮಾಡ್ತಿದ್ದಾರೆ. ರೋಜಾ, ನೀ ನನಗೆ ಮೆಸೇಜಸ್ ತೋರಿಸು. ಯಾ ರೋಜಾ, ಮೆಸೇಜಸ್ ತೋರಿಸು. ನನ್ನ ಫೋನ್ ಟ್ಯಾಕ್ಸಿಲ್ಲೇ ಬಿಟ್ಬಿಟ್ಟೆ ಆದಿತ್ಯ. ಈ ತರ ಬ್ಯೂಟಿಫುಲ್ ಆಗಿ ಸುಳ್ಳು ಹೇಳೋದನ್ನ ನಿನ್ನಿಂದನೇ ಕಲಿಬೇಕು ರೋಜಾ. ಆದಿತ್ಯ, ನೀವ್ ನನ್ನ ಮಾತು ನಂಬಿ. ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ಇವರು ಕಿಡ್ನಾಪ್ ಮಾಡಿದ್ದಾರೆ? ಆದಿತ್ಯ, ಒಂದ್ ನಿಮಿಷ ಇರು, ಎಲ್ಲ ಬಯಲಾಗುತ್ತೆ. ಹಲೋ, ಕೈ ಮುಗಿದು ಕೇಳ್ಕೋತೀನಿ, ಮತ್ತೆ ಇನ್ನೊಂದ್ಸರಿ ನನಗೆ ಫೋನ್ ಮಾಡಬೇಡ. ಮತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಯಾರು ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರಾ, ಇದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ನಾನು ಇದನ್ನ ನೋಡ್ಕೊಳ್ತೀನಿ. ಅದಕ್ಕೆ ನಾನು ನಿಜ ಹೇಳ್ತಿದ್ದೀನಿ. ಇವರು ನನಗೆ ಅಪ್ಪನ ವಾಯ್ಸ್ ಕೇಳಿಸಿ ಇವ್ರು ಹೇಳ್ದಂಗೆ ಮಾಡದೇ ಇದ್ರೆ ನಮ್ಮ ಅಪ್ಪನ್ನ ಕೊಂದು ಬಿಡ್ತೀನಿ ಅಂತ ಹೆದರ್ಸ್ತಿದ್ರು. ಇವ್ರು ನಮ್ಮನ್ನ ಬೇರೆ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಇವರೇ ನನಗೆ ಹೇಳಿದ್ದು ನೀವು ಯಶ್ ಮತ್ತೆ ಪೂಜಾದು ಆಕ್ಸಿಡೆಂಟ್ ಮಾಡಿಸಿದ್ರಿ ಅಂತ. ಆದಿತ್ಯ, ಆದಿತ್ಯ ಪ್ಲೀಸ್, ನೀವು ನನ್ನ ಮಾತನ್ನ ನಂಬಿ. ಇದೆಲ್ಲದ್ರ ಹಿಂದೆ ರಾಜವೀರ್ ಕೈವಾಡ ಇದೆ ಅಂತ ನನಗೆ ಗೊತ್ತಿದ್ದಿದ್ರೆ ಆದಿತ್ಯ ನಾನು ಇಲ್ಲಿ ತನಕ ಬಿಡ್ತಾನೆ ಇರಲಿಲ್ಲ. ಈಗಾಗಲೇ ತುಂಬಾ ಕಷ್ಟ ಕೊಟ್ಟಿದ್ಯಾ, ಇನ್ನು ನಮ್ಮ ಲೈಫಲ್ಲಿ ಏನಾದರೂ ಮಾಡ್ತೀಯಾ? ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ಅದಿ? ಎನಿವೇಸ್, ರೋಜಾ ಬಗ್ಗೆ ನಿನಗೇನು ಗೊತ್ತು? ಬೇರೆ ಯಾರದ್ದೋ ಜೊತೆ ಮದುವೆ ಆಗಬೇಕಾದವಳು, ಸಡನ್ ಆಗಿ ಅವಳು ನಿನ್ನ ಮದುವೆ ಆಗ್ತಾಳೆ ಅಂದರೆ ನೀನೇ ಯೋಚಿಸು. ನಿನ್ನ ಕಂಡ್ರೇ ಉರಿದು ಬೀಳ್ತಿದ್ದಂಥ ಈ ಹುಡುಗಿ ಸಡನ್ನಾಗಿ ಐ ಲವ್ ಯು ಹೇಳ್ತಾಳೆ.